Class 8th Practical Geometry Exercise 7.4 ಈ ವಿಡಿಯೋದಲ್ಲಿ ಫಸ್ಟ್ ಮೇನಲ್ಲಿರೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಕನ್ಸ್ಟ್ರಕ್ಟ್ ದ ಫಾಲೋಯಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್. ನೋಡಿ, ಕೆಳಗಡೆ ಕೊಟ್ಟಿರುವಂತಹ ಮೆಜರ್ಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಕ್ವಾಡ್ರಿಲ್ಯಾಟ್ರಲ್ನ ಏನು ಮಾಡಬೇಕಾಗಿದೆ, ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ. ಫಸ್ಟ್ ಪ್ರಾಬ್ಲಮ್, ಕ್ವಾಡ್ರಿಲ್ಯಾಟ್ರಲ್ ಡಿ ಇ ಎ ಆರ್ ಡಿ ಇ ಈಸ್ ಈಕ್ವಲ್ ಟು 4 cm, ಇ ಎ ಈಸ್ ಈಕ್ವಲ್ ಟು 5 cm, ಎ ಆರ್ ಈಸ್ ಈಕ್ವಲ್ ಟು 4.5 cm, ಆ್ಯಂಗಲ್ ಇ ಈಸ್ ಈಕ್ವಲ್ ಟು 60 degrees, ಆ್ಯಂಗಲ್ ಎ ಈಸ್ ಈಕ್ವಲ್ ಟು 90 degrees. ಓಕೆ, ಅವ್ರು ಕೊಟ್ಟಿರುವಂತಹ ಮೆಜರ್ಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಕ್ವಾಡ್ರಿಲ್ಯಾಟ್ರಲ್ ಡಿ ಇ ಎ ಆರನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋದ್ರಿಂದ ಸೊಲ್ಯೂಷನಲ್ಲಿ ನೋಡಿ, ನಾನು ಗೀವನನ್ನು ಬರ್ಕೊಂಡು ಒಂದು ರಫ್ ಡಯಾಗ್ರಾಮನ್ನು ಬರ್ಕೊಂಡಿನಿ. ಓಕೆ, ಈ ರಫ್ ಡಯಾಗ್ರಾಮಿಗೆ ನಾನು ನೇಮಿಂಗನ್ನು ಮಾಡಿಲ್ಲ, ಈಗ ನೇಮಿಂಗನ್ನು ಮಾಡ್ತಾ ಇದ್ದೀನಿ. ನೋಡಿ, ಡಿ ಇ ಎ ಆರ್ ಅಂತ ನಾನು ನೇಮಿಂಗನ್ನು ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದರೆ, ನಮಗಿಲ್ಲಿ ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಎ ಅನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಎ ಕೆಳಗಡೆ ಬರುವ ಹಾಗೆ ಬರ್ಕೊಂಡೆ. ಅಷ್ಟೇ ಅಲ್ಲದೆ ಇವನ್ನ ಕೆಳಗೆ ಬರೆದಿರೋದ ಕಾರಣ ಏನು ಅಂದರೆ, ನೋಡಿ, ಇ ಎ ಸೈಡ್ ಇದೆಯಲ್ವಾ, ಈ ಇ ಎ ಸೈಡಿನ ಮೆಜರ್ಮೆಂಟನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಇ ಎ ಸೈಡಿನ ಮೆಜರ್ಮೆಂಟು 5 cm ಇದೆ, ಅಂದರೆ ಬೇಸ್ ಸೈಡಿನ ಮೆಜರ್ಮೆಂಟನ್ನು ಕೊಟ್ಟಿದ್ದಾರೆ, ಮತ್ತು ಬೇಸಲ್ಲಿರುವಂಥ ಆ್ಯಂಗಲ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಇ ಈಸ್ ಈಕ್ವಲ್ ಟು 60 degrees ಇದೆ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು 90 degrees ಇದೆ. ಮತ್ತಿನ್ನೇನು ಕೊಟ್ಟಿದ್ದಾರೆ ಅಂದರೆ ಡಿ ಇಯನ್ನು ಕೊಟ್ಟಿದ್ದಾರೆ. ನೋಡಿ, ಡಿ ಇ ಎಷ್ಟಿದೆ, 4 cm ಇದೆ. ನೆಕ್ಸ್ಟು ಎ ಆರ್, ನೋಡಿ, ಎ ಆರ್ 4.5 cm ಇದೆ. ಓಕೆ, ಇಲ್ಲಿರೋ ಮೆಜರ್ಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಕ್ವಾಡ್ರಿಲ್ಯಾಟ್ರಲ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ, ಬೇಸ್ ಸೈಡ್ ಎಷ್ಟಿದೆ, 5 cm ಇದೆ ಅಲ್ವಾ, ನಾವೇನು ಮಾಡೋಣ, 5 cm ಫಸ್ಟಿಗೆ ಡ್ರಾ ಮಾಡ್ಕೊಳೋಣ. ನೋಡಿ, 5 cm ಡ್ರಾ ಮಾಡ್ತೀನಿ. ಎಸ್, 0 ಇಲ್ಲಿಗೆ 5 ಹೇಳಿದ್ರೆ, 0 5 ಹೇಳಿದ್ರೆ 5 cm ಆಗಿರುತ್ತೆ. ಓಕೆ, ಇದು ಈ ಎ ಆಗಿದೆ, ಇದರ ಮೆಜರ್ಮೆಂಟು 5 cm ಇದೆ. ಓಕೆ, ನೆಕ್ಸ್ಟ್ ನೋಡಿ, ಆ್ಯಂಗಲ್ ಇ 60 degrees ಕೊಟ್ಟಿದ್ದಾರಲ್ವಾ, ಹಾಗಾಗಿ ಪ್ರೊಟೆಕ್ಟರ್ನ ಯೂಸ್ ಮಾಡಿಕೊಂಡು ಈ ಪಾಯಿಂಟಲ್ಲಿ 60 degrees ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಕರೆಕ್ಟಾಗಿ ಪಾಯಿಂಟ್ ಇನ ಮೇಲೆ ನೀಟಾಗಿ ಪ್ರೊಟೆಕ್ಟರ್ನ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ನೋಡಿ, ಈ ಪಾಯಿಂಟ್ ಇದೆಯಲ್ಲ, ಇದರ ಯಾವ ಸೈಡಲ್ಲಿ ನಮಗೆ ನೆಕ್ಸ್ಟ್ ಪಾಯಿಂಟ್ ಇದೆ ಅಂತ ನೋಡಿದರೆ, ನಮ್ಮ ರೈಟ್ ಸೈಡಲ್ಲಿ ನೆಕ್ಸ್ಟ್ ಪಾಯಿಂಟ್ ಇದೆ. ಹಾಗಾಗಿ ನಾವು ರೈಟ್ ಸೈಡಿಂದ 0 ಏನು ಮಾಡಬೇಕು, ಮೆಸರ್ ಮಾಡಬೇಕಾಗತ್ತೆ. ಓಕೆ, 0 ಬಂದಾಗ ನೋಡಿ, 60 degrees ಇಲ್ಲಿದೆ. ಓಕೆ, 60 degrees ನಾನು ಮಾರ್ಕ್ ಮಾಡಿದ್ದೀನಿ. ಈಗ ಏನು ಮಾಡೋಣ, ಆ್ಯಂಗಲ್ ಇ ಅಂದರೆ ಪಾಯಿಂಟ್ ಇ ಮತ್ತು ಈಗ ಮೆಸರ್ ಮಾಡಿದ್ದೀವಲ್ಲ, ಆ ಎರಡು ಪಾಯಿಂಟನ್ನು ಸೇರಿಸಿ ಒಂದು ಲೈನನ್ನು ಡ್ರಾ ಮಾಡ್ಕೊಳೋಣ. ಇದೆಷ್ಟಿದೆ, 60 degrees ಇದೆ. ಓಕೆ, ನೆಕ್ಸ್ಟ್ ನೋಡಿ, ಆ್ಯಂಗಲ್ ಎ 90 degrees ಇದೆ ಅಲ್ವಾ. ಓಕೆ, ಪ್ರೊಟೆಕ್ಟರ್ನ ಯೂಸ್ ಮಾಡಿಕೊಂಡು 90 degrees ಮಾರ್ಕ್ ಮಾಡ್ಕೊಳೋಣ. ಎಸ್, ಆ್ಯಂಗಲ್ ಎನ ಮೇಲೆ ಪ್ರೊಟೆಕ್ಟರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆ, 90 degrees ಎಲ್ಲಿ ಬರುತ್ತೆ ಅಂದರೆ, ಎಸ್ ನೋಡಿ, ಇಲ್ಲಿ 90 degrees ಬರುತ್ತೆ. ಓಕೆ, ಆ್ಯಂಗಲ್ ಎ ಮತ್ತು ಈ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡಲ್ಲ, ಅವೆರಡನ್ನು ಸೇರಿಸಿ ಲೈನನ್ನು ಡ್ರಾ ಮಾಡ್ಕೊಳೋಣ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಅಲ್ವಾ ಡಿ ಇನ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿದರೆ, ಡಿ ಇನ ಮೆಜರ್ಮೆಂಟು 4 cm ಇದೆ. ಓಕೆ, ಈಗ ಏನು ಮಾಡೋಣ, ಸ್ಕೇಲ್ ಮತ್ತು ಕಂಪಸನ್ನು ಯೂಸ್ ಮಾಡಿಕೊಂಡು 4 cm ಸಜೆಸ್ಟ್ ಮಾಡ್ಕೊಡ್ತೀನಿ. ಎಸ್, 4 cm ಇದೆಯಲ್ವಾ, ಪಾಯಿಂಟ್ ಇಯಲ್ಲಿ ಇಟ್ಕೊಂಡು ಕಾಣಿಸ್ತಿದೆಯಲ್ವ, ಪಾಯಿಂಟ್ ಇಯಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ, ಒಂದು ಆರ್ಕನ್ನು ಡ್ರಾ ಮಾಡ್ತೀನಿ. ಆರ್ಕನ್ನು ಡ್ರಾ ಮಾಡಿದ ತಕ್ಷಣ ನಾವು ಲೈನನ್ನು ಎಳೆದಿದ್ವಲ್ಲ, ಅದನ್ನು ಆರ್ಕ್ ಇಲ್ಲಿ ಇಂಟರ್ಸೆಕ್ಟ್ ಮಾಡ್ತು. ಓಕೆ, ಇಂಟರ್ಸೆಕ್ಟ್ ಮಾಡಿರೋ ಪಾಯಿಂಟ್ ಏನಾಗಿರುತ್ತೆ, ಡಿ ಆಗಿರುತ್ತೆ. ಡಿ ಇನ ಮೆಜರ್ಮೆಂಟ್ ಎಷ್ಟಿದೆ, 4 cm ಇದೆ. ನೆಕ್ಸ್ಟ್ ನೋಡಿ, ಎಯಿಂದ ಆರಿಗೆ 4.5 cm ಇದೆಯಲ್ವಾ. ಈಗ ಮಣ್ಣ ಸ್ಕೇಲ್ ಮತ್ತು ಕಂಪಸನ್ನು ಯೂಸ್ ಮಾಡಿಕೊಂಡು ನೋಡಿ, 4.5 cm ಅಡ್ಜಸ್ಟನ್ನು ಮಾಡ್ಕೊತೀನಿ. ಎಸ್, 4.5 cm ಇದೆ. ಪಾಯಿಂಟ್ ಎಲ್ಲಿ ನೀಡಲನ್ನು ಇಟ್ಕೊಂಡು ಒಂದು ಆರ್ಕನ್ನು ಏನು ಮಾಡ್ತೀನಿ, ಡ್ರಾ ಮಾಡ್ತೀನಿ. ಆರ್ಕನ್ನು ಡ್ರಾ ಮಾಡಿದ ತಕ್ಷಣ ಆರ್ಕ್ ಏನಾಯಿತು, ನಮ್ಮ 90 degrees ಆ್ಯಂಗಲನ್ನು ಮಾಡಿದ್ದೆ ಅಲ್ವಾ, ಈ 90 degrees ಇತ್ತಲ್ವಾ, 90 degreesಿಂದ ಲೈನ್ ಹೇಳದಿದ್ದಲ್ಲ, ಆ ಲೈನನ್ನು ಇಲ್ಲೇನು ಮಾಡ್ತು, ಇಂಟರ್ಸೆಕ್ಟನ್ನು ಮಾಡ್ತು. ಈ ಪಾಯಿಂಟ್ ಏನಾಗಿರುತ್ತೆ, ಪಾಯಿಂಟ್ ಆರ್ ಆಗಿರುತ್ತೆ. ಎ ಆರ್ನ ಮೆಜರ್ಮೆಂಟ್ ಎಷ್ಟೇ, 4.5 cm ಇದೆ. ಈಗ ನೋಡಿ, ಡಿ ಮತ್ತು ಆರ್ ಇದೆಯಲ್ಲ, ಅವೆರಡನ್ನು ಸಹ ಜಾಯಿನ್ ಮಾಡ್ಕೊಳ್ಳೋಣ. ಎಸ್, ಜಾಯಿನನ್ನು ಮಾಡಿದ ತಕ್ಷಣ ನಮಗೆ ನೋಡಿ, ಡಿ ಇ ಎ ಆರ್ ಕ್ವಾಡ್ರಿಲ್ಯಾಟ್ರಲ್ ಕನ್ಸ್ಟ್ರಕ್ಟ್ ಆಗಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ. ಸೆಕೆಂಡ್ ಪ್ರಾಬ್ಲಮ್,
ಕ್ವಾಟ್ರಲ್ಯಾಟ್ರಲ್ TRUE TR is equal to 3.5 cm, RU is equal to 3 cm, UE is equal to 4 cm, angle R is equal to 75 degree, angle U is equal to 120 degree. Okay, ಇದು ಕೊಟ್ಟಿರುವ ಮೆಜರ್ಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಕ್ವಾಟ್ರಲ್ಯಾಟ್ರಲ್ TRUE ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸೊಲ್ಯೂಷನಲ್ಲಿ ಗೀವನನ್ನು ಬರ್ಕೊಂಡು ನಾನು ಏನು ಮಾಡಿದೀನಿ, ಒಂದು ರಫ್ ಡಯಾಗ್ರಾಮನ್ನು ಬರ್ಕೊಂಡಿದ್ದೀನಿ. ಓಕೆ, ಈಗ ಏನು ಮಾಡೋಣ, ಈ ರಫ್ ಡಯಾಗ್ರಾಮನ್ನು ನೇಮಿಂಗನ್ನು ಮಾಡಿಕೊಡ್ತೀನಿ. ನೋಡಿ, ನೇಮಿಂಗನ್ನು ನಾನು TRUE ಅಂತ ನೇಮಿಂಗನ್ನು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಮಗೆ ಆ್ಯಂಗಲ್ ಆರ್ ಅನ್ನು ಕೊಟ್ಟಿದ್ದಾರೆ ಮತ್ತು ಆ್ಯಂಗಲ್ ಯು ಅನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಂದರೆ ಆರ್ ಯು ಇದೆಯಲ್ಲ, ಈ ಸೈಡಿನ ಲೆಂತನ್ನು ಕೊಟ್ಟಿದ್ದಾರೆ ನೋಡ್ರಿ. ಆರ್ ಯು ಇದೆಯಲ್ಲ, ಇದರ ಲೆಂತ್ ಎಷ್ಟಿದೆ? ಆರ್ ಯು 3 cm ಇದೆ. ಆ್ಯಂಗಲ್ ಆರ್ ಎಷ್ಟಿದೆ? 75 ಡಿಗ್ರಿ ಇದೆ. ಆ್ಯಂಗಲ್ ಯು 120 ಡಿಗ್ರಿ ಇದೆ. ನೆಕ್ಸ್ಟ್ ನೋಡಿ, ಟಿ ಆರ್ನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಟಿ ಆರ್ ಎಷ್ಟಿದೆ? 3.5 cm ಇದೆ. ನೆಕ್ಸ್ಟು ಯು ಇ ನೋಡಿ, ಯು ಇನ ಮೆಜರ್ಮೆಂಟು 4 cm ಇದೆ. ಓಕೆ, ಇಲ್ಲಿರೋ ಮೆಜರ್ಮೆಂಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಕ್ವಾಟ್ರಲ್ಯಾಟ್ರನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ, ಬೇಸ್ ಸೈಡ್ ಎಷ್ಟಿದೆ? 3 cm ಇದೆ ಅಲ್ವಾ. ಓಕೆ, ನಾನೇನು ಮಾಡ್ತೀನಿ, 3 cm ಡ್ರಾ ಮಾಡ್ಕೊತೀನಿ. ನೋಡಿ, 0 ಇಂದ 3 ವರೆಗೂ ಡ್ರಾ ಮಾಡಿದರೆ 3 cm ಆಗಿರುತ್ತೆ. ಓಕೆ, ಇದು ಆರ್ ಆಗಿದೆ, ಇದು ಯು ಆಗಿದೆ, ಇದರ ಮೆಜರ್ಮೆಂಟ್ ಎಷ್ಟಿದೆ? 3 cm ಇದೆ. ಓಕೆ, ಆ್ಯಂಗಲ್ ಆರ್ ಎಷ್ಟು ಕೊಟ್ಟಿದ್ದಾರೆ? ಆ್ಯಂಗಲ್ ಆರ್ 75 ಡಿಗ್ರಿ ಇದೆಯಲ್ಲ. ಓಕೆ, ಪ್ರೊಟೆಕ್ಟರ್ನ ಯೂಸ್ ಮಾಡಿಕೊಂಡು ಆ್ಯಂಗಲ್ ಆರನ್ನು ಮಾರ್ಕ್ ಮಾಡೋಣ. ಓಕೆ, ಎಸ್ ನೋಡಿ, ಆ್ಯಂಗಲ್ ಆರಲ್ಲಿ ಪ್ರೊಟೆಕ್ಟರ್ನ ಇಟ್ಕೊಂಡಿನಿ. ಆ್ಯಂಗಲ್ ಆರಿನ ರೈಟ್ ಸೈಡಲ್ಲಿ ಏನಾಗಿದೆ? ಪಾಯಿಂಟ್ ಇದೆ ಅಲ್ವಾ. ರೈಟ್ ಸೈಡಲ್ಲಿ ಇನ್ನೊಂದು ಪಾಯಿಂಟು ಯು ಇದೆ. ಹಾಗಾಗಿ ನಾ ಏನು ಮಾಡ್ತೀನಿ, ರೈಟ್ ಸೈಡಿಂದ 0 ಸ್ಟಾರ್ಟ್ ಆಗುತ್ತೆ. ಓಕೆ, 0, 10, 20 ಹೀಗೆ ಬರ್ತಾ ಹೋದ್ರೆ ಎಷ್ಟು? 75 ಅಲ್ಲ. ನೋಡಿ, 70 ಇದೆ, 8 ಇದೆ. 70 ಮತ್ತು 80 ನಡುವೆ ಇರೋದು ಏನಾಗಿರುತ್ತೆ? 75 ಡಿಗ್ರಿ ಆಗಿರುತ್ತೆ. ಓಕೆ, ಈಗ ಏನು ಮಾಡೋದ, ಆರ್ ಪಾಯಿಂಟ್ ಇದೆಯಲ್ಲ, ಇದು ಮತ್ತು ಈಗ ಮಾರ್ಕ್ ಮಾಡಿದ್ವಲ್ಲ 75 ಡಿಗ್ರಿಗೆ, ಅವೆರಡನ್ನು ಸೇರಿಸಿ ಒಂದು ಲೈನನ್ನು ಡ್ರಾ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ, ಆ್ಯಂಗಲ್ ಯು ಎಷ್ಟಿದೆ? 120 ಡಿಗ್ರಿ ಇದೆಯಲ್ವಾ. ಓಕೆ, ಪ್ರೊಟೆಕ್ಟರ್ನ ಯೂಸ್ ಮಾಡಿಕೊಂಡು ನೋಡಿ, ಯು ಇದೆಯಲ್ಲ, ಆ ಪಾಯಿಂಟ್ ಮೇಲೆ ಪ್ರೊಟೆಕ್ಟರ್ನ ಇಟ್ಕೊಂಡೆ 120 ಡಿಗ್ರಿಯನ್ನು ಮಾರ್ಕ್ ಮಾಡಬೇಕು. ನೋಡಿ, ಪಾಯಿಂಟ್ ಯುಗೆ ಲೆಫ್ಟ್ ಸೈಡಲ್ಲಿ ಪಾಯಿಂಟ್ ಆರ್ ಇದೆ. ಲೆಫ್ಟ್ ಸೈಡಲ್ಲಿ ಪಾಯಿಂಟ್ ಆರ್ ಇದೆ ಅಂದರೆ ನಾವು ಲೆಫ್ಟಿಂದ ಏನು ಮಾಡಬೇಕು? 0 ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, 0 ಸ್ಟಾರ್ಟ್ ಮಾಡ್ಕೊಂಬಂದರೆ 120 ಎಲ್ಲಿದೆ? ಎಸ್ ನೋಡಿ, 120 ಡಿಗ್ರಿ ಇಲ್ಲಿಗೆ ಬಂತು. ಓಕೆ, ಪಾಯಿಂಟ್ ಯು ಮತ್ತು ಈಗ ಮಾರ್ಕ್ ಮಾಡಿರೋ ಪಾಯಿಂಟ್ ಇದೆಯಲ್ಲ, ಇವೆರಡನ್ನು ಸೇರಿಸಿ ಏನು ಮಾಡೋದು, ಒಂದು ಲೈನನ್ನು ಡ್ರಾ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಆರ್ ಟಿ ನೋಡಿ, ಆರ್ ಟಿನ ಮೆಜರ್ಮೆಂಟ್ ಎಷ್ಟಿದೆ? 3.5 cm ಇದೆಯಲ್ವಾ. ಓಕೆ, ಈಗ ಏನು ಮಾಡೋಣ, ಸ್ಕೇಲ್ ಮತ್ತು ಕಂಪಸನ್ನು ಯೂಸ್ ಮಾಡಿಕೊಂಡು 3.5 cm ಮೆಜರ್ ಮಾಡ್ಕೊಡೋಣ. ಓಕೆ, 3.5 cm ಇದೆ. ನೋಡಿ, ಪಾಯಿಂಟ್ ಆರಲ್ಲಿ ನೀಡಲನ್ನು ಹಿಡ್ಕೊಂಡು ಏನು ಮಾಡ್ತೀನಿ, ಆರ್ಕನ್ನು ಡ್ರಾ ಮಾಡ್ತೀನಿ. ಎಸ್, ಆರ್ಕನ್ನು ಡ್ರಾ ಮಾಡಿದ ತಕ್ಷಣ ಆರ್ಕ್ ಮತ್ತು ಲೈನ್ ಎರಡು ನೋಡಿ, ಈ ಪಾಯಿಂಟಲ್ಲಿ ಏನಾಗಿದೆ? ಇಂಟರ್ಸೆಕ್ಟ್ ಆಗಿದೆ. ಇದೇನಾಗಿರುತ್ತೆ? ಪಾಯಿಂಟ್ ಟಿ ಆಗಿರುತ್ತೆ. ಟಿ ಆರಿನ ಮೆಜರ್ಮೆಂಟು 3.5 cm ಇದೆ. ಓಕೆ, ನೆಕ್ಸ್ಟ್ ನೋಡಿ, ಯು ಇನ ಮೆಜರ್ಮೆಂಟು 4 cm ಇದೆ ಅಲ್ವಾ. ಸ್ಕೇಲ್ ಮತ್ತು ಕಂಪಸನ್ನು ಯೂಸ್ ಮಾಡಿಕೊಂಡು ನಾ ಏನು ಮಾಡ್ತೀನಿ, 4 cm ನೋಡಿ ಮೆಜರ್ ಮಾಡ್ಕೊಂಡಿನಿ. 4 cm ಇದೆ. ಎಸ್, ನೀಡಲನ್ನು ಪಾಯಿಂಟ್ ಯು ಅಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ, ಒಂದು ಆರ್ಕನ್ನು ಡ್ರಾ ಮಾಡ್ತೀನಿ. ಎಸ್, ಆರ್ಕನ್ನು ಡ್ರಾ ಮಾಡಿದ ತಕ್ಷಣ ಈ ಆರ್ಕ್ ನೋಡಿ, ಈ ಪಾಯಿಂಟಲ್ಲಿ ಏನಾಗಿದೆ? ಇಂಟರ್ಸೆಕ್ಟ್ ಆಯಿತು. ಇದೇನಾಗಿರುತ್ತೆ? ಇ ಆಗಿರುತ್ತೆ. ಈ ಯುನ ಮೆಜರ್ಮೆಂಟು 4 cm ಇದೆ. ಓಕೆ, ನೋಡಿ, ಇಲ್ಲಿ ಆ್ಯಂಗಲ್ಗಳನ್ನು ನಾವು ಬರಿಬೇಕಿತ್ತು ಮುಂಚೆನೆ. ಆ್ಯಂಗಲ್ ಆರ್ 75 ಡಿಗ್ರಿ ಇದೆ. ಆ್ಯಂಗಲ್ ಯು ಎಷ್ಟಿದೆ? 120 ಡಿಗ್ರಿ ಇದೆ. ನೆಕ್ಸ್ಟ್ ನೋಡಿ, ಪಾಯಿಂಟ್ ಟಿ ಮತ್ತು ಪಾಯಿಂಟ್ ಇ ಇವೆರಡನ್ನು ಸಹ ಜಾಯಿನ್ ಮಾಡಿಬಿಡೋಣ. ಓಕೆ, ಜಾಯಿನ್ ಮಾಡ್ತಾ ಇದ್ದೀನಿ. ಎಸ್, ನಾವು ಜಾಯಿನ್ ಮಾಡಿದ ತಕ್ಷಣ ನಮಗೆ ಏನಾಗುತ್ತೆ ನೋಡಿ, ಕ್ವಾಡ್ರಲ್ಯಾಟ್ರಲ್ ಟಿ ಆರ್ ಯು ಇ ಏನಾಗಿದೆ? ಕನ್ಸ್ಟ್ರಕ್ಟ್ ಆಗಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ.